ನೋಡಿ, ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಾವೆಲ್ಲರೂ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ ಮತ್ತು 5 ಗ್ಯಾರಂಟಿಗಳನ್ನು, ಭರವಸೆಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದೇವೆ. ಈ ಗ್ಯಾರಂಟಿಗಳಿಂದ 1 ಕೋಟಿಗಿಂತಲೂ ಹೆಚ್ಚಿನ ಪರಿವಾರದವರು ಬಡತನ ರೇಖೆಗಿಂತ ಇವತ್ತು ಮೇಲೆ ಬಂದಿದ್ದಾರೆ. ಬಡತನ ನಿರ್ಮೂಲನೆ ಆಗಲಿಕ್ಕೆ ಗ್ಯಾರಂಟಿಗಳು ಬಹಳಷ್ಟು ಇವತ್ತು ಪೂರಕವಾದಂತಹ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನು ಹೇಳಬಹುದು. ಹೀಗಾಗಿ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಈ ಗ್ಯಾರಂಟಿ ಕೊಡೋದರಿಂದ ಹಣದ ಹರಿವು ಹೆಚ್ಚಾಗಿದೆ. ನಮ್ಮ ಸಾರ್ವಜನಿಕರಿಗೆ ಕೊಳ್ಳುವಂಥ ಒಂದು ಸಾಮರ್ಥ್ಯ ಅವರಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಆರ್ಥಿಕತೆಗೂ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ, ಜಾಸ್ತಿ ಆಗತ್ತೆ. ಹೀಗಾಗಿ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅದು ಮುಂದುವರಿತದೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನೋಡಿ, ನಾವು ಚುನಾವಣೆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತೇನು ಅನ್ನಭಾಗ್ಯ ಕಾರ್ಯಕ್ರಮ, ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರಿಗೆ ಹೆಚ್ಚುವರಿ 5 ಕಿಲೋ ಕೊಡುವಂಥದ್ದು, ಅದು ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. 200 ಯೂನಿಟ್ ವರೆಗೆ ನಾವು ವಿದ್ಯುತ್ ಫ್ರೀ ಕೊಡ್ತೀವಿ ಅನ್ನೋಂಥ ಒಂದು ಭರವಸೆ ಕೊಟ್ಟಿದ್ದೇವೆ, ಅದನ್ನು ಈಡೇರಿಸಿದ್ದೇವೆ. ಇವತ್ತೇನು ಯುವನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಯಾರು ಪದವಿ ಪಡೆದಂಥವರಿಗೆ 3,000 ರೂಪಾಯಿ, ಮತ್ತು ಇವತ್ತು ಯಾರು ಡಿಪ್ಲೊಮಾ ಹೋಲ್ಡರ್ ಇದ್ದಂಥವರಿಗೆ, ನಿರುದ್ಯೋಗಿ ಯುವಕರಿಗೆ ಇವತ್ತು ಭತ್ತೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ನಿರುದ್ಯೋಗದ ಭತ್ತೆ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈಗೇನು ಗೃಹಲಕ್ಷ್ಮಿ ಯೋಜನೆ ಇದೆ, ಈ ಯೋಜನೆಯಲ್ಲಿಯೂ ಇದಕ್ಕೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದನ್ನು ಮಾಡ್ತಾ ಇದ್ದೇವೆ, ಯಶಸ್ವಿಯಾಗಿ ನಡೀತಾ ಇದೆ, ಜನ ಬಹಳ ಖುಷಿಯಾಗಿದ್ದಾರೆ. ಹೀಗಾಗಿ ಈ ಎಲ್ಲ ಗ್ಯಾರಂಟಿಗಳು ಮುಂದುವರಿತವೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಪರಿಷ್ಕರಣೆನೂ ಬೇಡ ಅನ್ನೋದು ತಮ್ಮ ಅಭಿಪ್ರಾಯ? ನೋಡಿ, ಪರಿಷ್ಕರಣೆ ಬಗ್ಗೆ ಜನಾಭಿಪ್ರಾಯ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.